ಎಲ್ಲರಿಗೂ ನಮಸ್ಕಾರ. ನಾವು ಸಮಾಜಕ್ಕಾಗಿ ಮತ್ತು ಕಲೆಗಾಗಿ ಮತ್ತು ಈ ದೇಶಕ್ಕಾಗಿ ಕೆಲಸ ಮಾಡಿರುವ ಮನುಷ್ಯಪರ ಜೀವಪರ ಕೆಲಸ ಮಾಡಿರುವ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಇದು ಮೊದಲ ಪ್ರಯತ್ನ. ಈ ಕಾರ್ಯಕ್ರಮದ ಹೆಸರು ಯಶೋಗಾಥೆ. ಇದು ಅಜ್ಞಾತ ಕಲಿಗಳ ಬಾಳಗೀತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಿಮ್ಮ ನಮ್ಮ ಮುಂದೆ ಮಾತಾಡಲು ಬರ್ತಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಡಿಂಗ್ರಿ ನರಸಪ್ಪ. ನನ್ನ ಊರು ಆಶಾಪುರ. ನಮ್ಮ ತಂದೆ ಹೆಸರು ಮುಕ್ಕಣ್ಣ. ನಮ್ಮ ತಾಯಿ ಹೆಸರು ಮಾರಮ್ಮ. ಒಂದು ಸಣ್ಣ ರಾಯಚೂರಿನಿಂದ ಒಂದು 5 ಕಿಲೋಮೀಟರ್ ದೂರ ಒಂದು ಪುಟ್ಟ ಹಳ್ಳಿ ಆಶಾಪುರ. ಆಶಾಪುರ ಅಂತೇಳಿ ಆ ಗ್ರಾಮದಲ್ಲಿ. ಆಶಾಪುರ ಅಂದರೆ ಆಶಾ ಗೋಪುರ ಹೊತ್ತಿರತಕ್ಕಂಥ ಊರ ಸರ್? ಅದು ಆಶಾ ಗೋಪುರ ಹೊತ್ತಿರತಕ್ಕಂಥದ್ದೇ ಅದು ಆಶಾಪುರ ಅಂತ ಆಯಿತು. ಸರ್, ಈಗ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನನ್ನ ಬಾಲ್ಯದ ಜೀವನ ಒಂದೊಂದು ಸಾರ್ತಿ ನೆನೆಸ್ಕೊಂಡ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ. ಆ ಲೈಫ್ ಮತ್ತೆ ನಮಗೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನನ್ನ ಬಾಲ್ಯ ಜೀವನ, ನಾವು ನಮ್ಮಮ್ಮ ಕನುಗಳು ನಾವು ಸಾರಿಸ್ತಿದ್ವು. ಅವಳು ಈ ಭತ್ತ ಕೊಯ್ದು ಆ ಮೂಟೆಗಟ್ಟಲೆ ಹಾಕ್ತಾರಲ್ಲ, ಆ ಭತ್ತನ ಒಂದು ಅಂತಿ ತಿರುವಾಗ ಒಂದು ಕಣ ಬೇಕಲ್ಲ, ಆ ಕಣ ಸಾರಿಸ್ಲಿಕ್ಕೆ ಹೋಗ್ತಿದ್ವಿ ನಾವು. ನಾನು ಎಂಡೆ ಹೊತ್ಕೊಂಡು ಹೋಗ್ಬೇಕು, ನಮ್ಮ ಅಕ್ಕನವರು ನಾನು ಎಂಡೆ ಹೊತ್ಕೊಂಡು ಹೋಗಿ ಅವ್ರಿಗೆ ಕಣ ಮಾಡಿ ನಾವು ಕೊಟ್ಟರೆ ಸಾರಿಸಿ ಅವರು ಎಲ್ಲ ಭತ್ತ ಗಿತ್ತ ಅವ್ರ ಚೀಲಗಳು ತುಂಬಿಕೊಂಡು ಹೋದ ಮೇಲೆ ಬರೀ ಕಣ ಬಿಟ್ಟು ಅಂತಾರೆ. ಆವಾಗ ಅದನ್ನು ಸಾರಿಸಿ ಬಳಿದು ಅವ್ರನ್ನೆಲ್ಲ ಹಸಿರು ಮಾಡಿಕೊಂಡು ಅವು ಭತ್ತ ತಂದ್ಕೊಂಡು ರಾತ್ರಿ ಒಳ್ಳಾಗಿ ಹೋಗಿ ಕುಟ್ಕೊಂಡು ರಾತ್ರಿ 2 ಗಂಟೆ ಹೋಗಿ ನೀರಿಗೆ ಹೋಗ್ಬೇಕು, ಬಾವಿಗಳಲ್ಲಿ ಇಳಿದು ತುಂಬಿಸ್ಬೇಕು ಅಂಥ ಸಂದರ್ಭ ನಮ್ಮೂರಲ್ಲಿ. ಅಂಥದ್ರಲ್ಲಿ ಮತ್ತು ಹಂಗೆ ಒಂದು ಸ್ವಲ್ಪ ಕೆಲಸದ ಕಡೆ ಎಲ್ಲನೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ನೀರು ಕಟ್ಟಕ್ಕೆ ಹೋಗಬೇಕು, ಇಲ್ಲ ಟ್ಯಾಕ್ಟ್ರುಗಳಿಗೆ ಕಲ್ಲೆ ತಕ್ಕಾಗ ಅದು ಉಸುಕು ತರಕ ಮಣ್ಣು ಇಂಥವೆಲ್ಲ ಕೆಲಸಗಳು ಮಾಡ್ತಾ ಮಾಡ್ತಾ ಬಾಲ್ಯ ಜೀವನದಲ್ಲಿ ಆ ಜೀವನ ನಿಜವಾಗ್ಲೂ ಅದು ಅಷ್ಟೇ ಕಷ್ಟ ಇತ್ತು ಅಷ್ಟೇ ಸುಖ ಇತ್ತು. ಸರ್, ಬಾಲ್ಯದಲ್ಲಿ ಆಟ ಆಡಿದ್ದೀರಾ ನೆನಪಿದೆಯಾ? ಬಾಲ್ಯದಲ್ಲಿ ನಾನು ಆಟ ಆಡಿದ್ದು ಇಲ್ಲಿ ವಡ್ರಕೋಣೆ ಅಂತ ಐತೆ. ವಡ್ರಕೋಣೆಯಲ್ಲಿ ನಾವು ಸೀದಾ ಈಜಾಡಲಿಕ್ಕೆ ಹೋಗ್ತಿದ್ವಿ. ಆಮೇಲೆ ಇನ್ನೊಂದು ಇಲ್ಲಿ ನಮ್ಮ ಅಣ್ಣನ ಮಗ ಜಯಪ್ಪ ಅಂತಿದ್ದಾನೆ, ಅವ ಕ್ಯಾಶಿಯೋ ಮಾಸ್ಟರು. ಎಲ್ಲರೂ ಕೂಡಿ ಇದು ಕೊಂಡಿ ನರಸಪ್ಪ ಅಂತೇಳಿ ಒಂದು ಬಾವಿ ಐತೆ. ಆ ಬಾವಿಯಾಗ ಸುರಂಗ ಹೊಡೆದ್ರೆ ಹೋಗಿ ಅಲ್ಲಿ ಮಣ್ಣು ತರ್ತಿದ್ವಿ. ಆ ಬಾವಿಯಾಗ ಒಬ್ಬರಿಗೆ ಅದೇನು ಮೈ ಇದ್ದಕ್ಕಿದ್ದಾಗೆ ಬಾತು ಬಿಡ್ತು, ಅವತ್ತರಿಂದ ಬಾಯಿ ಹೋಗ್ಬಿಟ್ಟು. ನಮ್ಮ ಅಕ್ಕನವರು ಅಲ್ಲಿವರೆಗೆ ಒಂದು ಕಟ್ಟಿಗೆ ತೊಗೊಂಡು ಬಡದು ಕಸಿ ನಮ್ಮನ್ನು ಕರ್ಕೊಂಡು ಬರ್ತಿದ್ರು. ಆಮೇಲೆ ಇದರಲ್ಲಿ ನಾವು ಕೆನೆಲಲ್ಲಿ ಈಜಾಡ್ಲಿಕ್ಕೆ ಹೋದಾಗ ನಾವು ಮಣ್ಣಲ್ಲಿ ಮಕ್ಕಂತಿದ್ವಿ ರೋಡಿಗೆ, ರೋಡಿಗೆ ಮಕ್ಕಂಡು ಬೂತ್ ಪಿಲ್ಲಾಗಿ ಬರ್ತಿದ್ವಿ. ಬೂತದ ಮೇಕಪ್ ಮೇಕಪ್ ತರ ಮಕ್ಕಕ್ಕೆ ಮೇಕಪ್ ಹೆಂಗೆ ಮಾಡಿಸ್ಕೊಂಡು ಬರ್ತಾರಲ್ಲ ಭೋಜ. ಅಯ್ಯೋ, ಅದು ಹೇಳ್ಬಾರ್ದು, ಅದು ಬಾಲ್ಯದ ಜೀವನ. ಸರ್, ನೀವು ಎಲ್ಲಿವರೆಗೆ ಓದಿದ್ದು? ಸರ್, ನಾನು 10 ಫೇಲ್ ಆದೆ, ಪೂರ ಓದಿದೆ, ಎಕ್ಸಾಮ್ ಕಟ್ಟಿದೆ, 3 ಪೇಪರ್ ಬಂದು 3 ಪೇಪರ್ ಹೋಯ್ತು. ಮತ್ತು ಎಜುಕೇಷನ್ ನಿಲ್ಸಿದ ಮೇಲೆ ಬದುಕನ್ನ ಹೆಂಗೆ ಸಾಕ್ಸಿದ್ರೆ? ಎಜುಕೇಷನ್ ನಿಂದಿಸಿದ ಮೇಲೆ ಬದುಕನ್ನ ಸ್ವಲ್ಪ ನನಗೆ ಸ್ವಲ್ಪ ಅರ್ಥ ಆಯಿತು. ಅರ್ಥ ಆಯಿತು. ನಮ್ಮ ಅಪ್ಪ ಅಮ್ಮ ನಮ್ಮದು ಮನೆ ಇರಲಿಲ್ಲ, ಒಂದು ಚಿಕ್ಕದ ಮನೆ ಬಸ್ ಸ್ಟ್ಯಾಂಡಲ್ಲಿ. ನಮ್ಮ ಅಪ್ಪ ಒಂದು ಸಣ್ಣದೊಂದು ಡಬ್ಬಿ ಮಾಡ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮ. ಅದರಲ್ಲಿ ಬೀಡಿ ಸಿಗರೆಟ್ ಮಾರ್ಕೊಂಡು ಹಂಗೆ ಜೀವನ ಮಾಡ್ತಿದ್ವಿ. ಅಪ್ಪ ಅಮ್ಮ ಅಲ್ಲೇ ಇರ್ತಿದ್ರು, ಬಸ್ ಸ್ಟ್ಯಾಂಡಲ್ಲೇ ಮಲಗ್ತಿದ್ರು. ನಮ್ಮದು ಜೀವನ ನಾವು ಹಿಂಗೆ ಒಬ್ಬರು ಮನೆಯಾಗ ನಾವು ಇರ್ತಿದ್ವಿ. ನಮ್ದು ಇರೋದು ದೊಡ್ಡ ಮನೆ ಒಂದೇ, ಅದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಕ್ಕನವರೆಲ್ಲರೂ ಅಲ್ಲಿ ತಿರ್ತಿದ್ವಿ. ಬಟ್ ಇಲ್ಲಿ ಬಗಲಾಗ ಒಂದು ಮನೆ ಐತಿ, ಆ ಮನೆ ಸ್ವಲ್ಪ ಮಲಗಲಿಕ್ಕೆ ನಾವು ಹಂಗೆ ಇರ್ತಿದ್ವಿ. ಬದುಕು ನಮಗೆ ಅದು ನೆನೆಸ್ಕೊಂಡ್ರೆ ಬಹಳ ಕಷ್ಟ ಅನಿಸ್ತದೆ. ಆ ಜೀವನ ನೆನೆಸ್ಕೊಂಡ್ರೆ ಎದಕ್ಕೂ ಬೇಡ ಅನಿಸ್ತದೆ. ಸರ್, ಕಷ್ಟಗಳೇ ಮನುಷ್ಯರನ್ನು ಬಹು
ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಅನ್ನೋ ಉದಾಹರಣೆ ನೀವೇ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಕಷ್ಟದಿಂದ ಬಂದು ಇವತ್ತು ಕರ್ನಾಟಕದಾದ್ಯಂತ ಡಿಂಗ್ರಿ ನರಸಪ್ಪಂತ ಹೆಸರಾಗಿದ್ದೆ. ಸರಿ, ಡಿಂಗ್ರಿ ಅಂತ ಯಾಕೆ ಬಂತು? ಹಾಂ, ಒಳ್ಳೆ ಮಾತು, ಒಳ್ಳೆ ಮಾತು ಕೇಳಿದ್ರು. ಹಾಂ, ಎಲ್ಲರೂ ಕೇಳ್ತವ್ರೆ, ಹಾಂ, ಈ ಡಿಂಗ್ರಿ ಅಂತ ಹೆಂಗೆ ಬಂತು ಅಂತೇಳಿ. ಹಾಂ, ಆದರೆ ನನಗೆ ಒಂದು ಸಾರ್ತಿ ನೆನಪಾಯ್ತದೆ, ಡಿಂಗ್ರಿ ಅಂತ ಹಿಂಗಾಯ್ತು ಹಿಂಗಾಯ್ತು ಹಿಂಗಿಲ್ಲ ಅಂತ ಹೇಳೋದಕ್ಕಿಂತ ಯಾವುದೋ ಒಂದು ಮಾಧ್ಯಮ ಸಿಕ್ಕರೆ ಹೇಳ್ತಿದ್ದೆ, ಅದು ಹೆಂಗೋ ನೀವು ಸಿಕ್ಕರೆ ಒಳ್ಳೇದಾಯ್ತು ನನಗೆ. ಡಿಂಗ್ರಿ ಅನ್ನೋದು 1996 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯಲ್ಲಿ ನನಗೆ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳು ನನಗೆ ಕಂಜರಿ ಬಾರಿಸ್ತಿದ್ದೆ, ಅದನ್ನು ಬಾರಿಸೋದು ಬಿಡಿಸಿ ಒಂದು ಸ್ವಲ್ಪ ದೊಡ್ಡ ತಮಟೆ ಟೈಪ್ ಕೊಟ್ಟರು, ಅದೇ ಈ ಥರ ಈ ಥರ ಕೊಟ್ಟರು. ಇದನ್ನು ಒಂದು ಸ್ವಲ್ಪ ನಾನು ಬಾರಿಸಿದೆ, ಅವರು ಜಿಲ್ಲಾಧಿಕಾರಿಗಳು ಮೆಚ್ಕೊಂಡ್ರೆ ಅಲ್ಲಿ ಬೆಳಗಾವಿಯಲ್ಲಿ, ಏ ಒಳ್ಳೆ ಚೆನ್ನಾಗಿ ನೋಡಿಸ್ತಾರೆ, ಅವ್ರ ಹೆಸರು ಏನ್ರಿ? ಕಂಜರಿ ನರಸಪ್ಪನ. ಕಂಜರಿ ಬೇಡ್ರಿ, ಡಿಂಗ್ರಿ ಅಂತಿಟ್ಬಿಡ್ರಿ ಏನ್ರಿ ಕಲಾವಿದ್ರೆ ಅಂತ ಎಲ್ಲ ಕಲಾವಿದರು ಕೇಳಿದ್ರು ಬೆಳಗಾವಿಯಲ್ಲಿ. ಬೆಳಗಾವಿಯಲ್ಲಿ ನಮ್ಮ ಕಲಾವಿದರು, ರಾಯಚೂರು ಕಲಾವಿದರಿಗೆ, ಏ ಆಯ್ತು ಡಿಂಗ್ರಿ ಅಂತಿಟ್ಬಿಡೋಣ ಅಂತ. ಅವತ್ತಿಲಿದ್ದ ಇವತ್ತಿನವರೆಗೆ ಬರೀ ನರಸಪ್ಪ ಅಂತ ಯಾರು ಅನ್ನಲ್ಲ, ಡಿಂಗ್ರಿನೇ. ಹೌದು, ನಿಜ. ಯಾರನ್ನ ಕೇಳಿದ್ರೆ ನರಸಪ್ಪ ಅಂದ್ರೆ ಯಾ ನರಸಪ್ಪ ಅಂತ ಕೇಳ್ತಾರೆ, ಡಿಂಗ್ರಿ ನರಸಪ್ಪ ಅಂದ್ರೆ ಮಾತ್ರ ಗೊತ್ತಾಗುತ್ತೆ. ಡಿಂಗ್ರಿ ಅಂದ್ರೆ ಆ ಡಿಂಗ್ರಿ ಅನ್ನೋದ್ರಲ್ಲಿ ಒಂದು ಅರ್ಥ ಐತಿ, ಒಬ್ಬರಿಗೆ ಸೇವೆ ಮಾಡಬೇಕು. ಎಲ್ಲಿ ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ಸ್ವಲ್ಪ ಹೋರಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಹಂಗೇ ಮುಂದಕ್ಕೊಳ್ಳದೆ ಅದು ಇಡೀ ರಾಜ್ಯದಂಥ ಒಂದು ಹೆಸರಾಯಿತು. ಮತ್ತು ಅದು ನಿಜವಾಗ್ಲೂ ನನಗೆ ಎಲ್ಲೆಲ್ಲೇ ಒಂದು ಸ್ವಲ್ಪ ನನಗೆ ಸ್ನೇಹಿತರೆಲ್ಲ ಸಿಗ್ತಾರೆ ತುಂಬ ಜನ ಈಗಲೂ, ಡಿಂಗ್ರಿ ಅಲ್ಲೂ ಹೆಂಗಾಗಿದೆಯಪ್ಪ ಅಂತ ಹೇಳ್ತಾರೆ. ಅದು ಡಿಂಗ್ರಿ ಅನ್ನೋದು ಆ ಹೆಸರು ಹಂಗೈತೇನು ಗೊತ್ತಿಲ್ಲ. ನಿಜವಾಗ್ಲೂ ಅದು ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಾನು ಸಾಕಿದ್ದು ಬೆಳೆಸಿದ್ದು, ನಮಗೇನು ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಮನೆನೂ ಇಲ್ಲ, ಸಣ್ಣ ಮನೆ. ಈಗಲೂ ನಾನು ಸಣ್ಣ ಗುಡಿಸಲಲ್ಲಿ ಇದ್ದೀನಿ, ಹೊಲ ಇಲ್ಲ, ಏನಿಲ್ಲ, ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಗಂಡು ಮಕ್ಕಳಿದ್ದಾರೆ, ಒಂದು ಗಂಡು ಮಗಳಿದ್ದಾರೆ. ಸರ್, ಈಗ ನೀವು ಕಲೆಗೆ ಕಲಾಜಾತಕ್ಕೆ ಯಾವಾಗ ಬಂದ್ರಿ? ಇದರ ಮೂಲಕ ಇದಕ್ಕೆ ಬರಬೇಕಂತ ಯಾಕೆ ಅನಿಸ್ತು ನಿಮಗೆ? ಇದು ನನಗೆ ಒಂದು ಆವಾಗ 1990 ಒಂದು ಟ್ರೈನಿಂಗ್ ನಡೀತು, ಸಂದರ್ಶನ ನಡೀತು 90, ಅದು 91 ನಮ್ದು ಜಾತ ಸ್ಟಾರ್ಟ್ ಆಗ್ತದೆ ಸಾಕ್ಷರತದ್ದು. ಆವಾಗ 91 ಸಾಕ್ಷರತಾ ಅಂತೇಳಿ ಒಂದು ಜಾತ ಇತ್ತು. ಆ 90 ಜಾತಕ್ಕೆ ಸಂದರ್ಶನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಿದ್ರು. ಆಗಿನ ಟೈಮ್ದಲ್ಲಿ ಜಿಲ್ಲಾಧಿಕಾರಿಗಳು ಅಂತಂದ್ರೆ ರತ್ನಪ್ರಭಾ ಮೇಡಮ್ ಅವರು. ಆಯಮ್ಮ ರೂಮಲ್ಲಿ ನಮ್ಮಮ್ಮನ ಅಕ್ಕ ಕೆಲಸ ಮಾಡ್ತಿದ್ರು DC ಮನೆಯಲ್ಲಿ. ಆಗ ನನಗೆ ಅವಾಗ ಹಂಗೆ ಸ್ವಲ್ಪ ಅಮ್ಮ ನನಗೆ ಪರಿಚಯ ಆದರು, ಯಾರು ನಮ್ಮ ರತ್ನಪ್ರಭಾ ಮೇಡಮ್ ಅವರು. ಅವ್ರು ಸ್ವಲ್ಪ ಹಂಗೆ ಏ ಒಳ್ಳೆ ಪ್ರೋಗ್ರಾಮ್ ಮಾಡ್ತೀರಾ ಮಾಡ್ರಿ ಅಂತೇಳಿ ಹೇಳಿದ್ರು. ಅವರೇ ಇಂಟರ್ವ್ಯೂ ತೊಗೊಂಡು ನಮ್ಮನ್ನು ಅವರೇ ಸೆಲೆಕ್ಷನ್ ಮಾಡಿದರು. ಮತ್ತು ಅದು ಈ ನಿಮ್ಗೆ ಏನು ಬರ್ತದೆ ಅಂತ ಕೇಳಿದಾಗ ನನಗೆ ಒಂದು ಹಾಡು ನೆನ್ ಬರ್ತದೆ ಸರ್ ಅಂತಂದೆ. ಯಾವ ಹಾಡು? ಅದು ಗುರಿ ಸಿನಿಮಾದ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರದು ಮೊದಲ ಹಾಡು. ಹೌದು, ನೀವು ಹಾಡಿದ್ದು. ಅದು ಹಾಡು ಆಡಿದೆ, ಸೆಲೆಕ್ಷನ್ ಆದೆ. ಯಾವ ಸರ್ ಹಾಡು? ನಮಗೊಂಚು ಹಾಡಿ. ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಒಮ್ಮುವುದೇ, ಮಲ್ಲಿಗೆ ಹೂಗಳ ಬಾಡಿದ ಮೇಲೆ ಪರಿಮಳ ಚೆಲ್ಲುವುದು ಅಂತೇಳಿ ಆಗಿನ ಕಾಲಕ್ಕೆ ನಾನು ಹಾಡಾಡಿದೆ. ಚೆನ್ನಾಗಿ ಆಡ್ತಾರೆ ಇವ್ರನ್ನ ಸೇರಿಸ್ಕೇರ ಅಂತೇಳಿ. ಆವಾಗ ಸಾಕ್ಷರತದಲ್ಲಿ ಸುಮಾರು ಕಲಾವಿದರು, ಏನು ಕಲಾವಿದರು, ಏನು ಜಾತಗಳು. ಆವಾಗ ಅದನ್ನು ಹೊಡೆಯೋದು, ಬಾರಿಸೋದು, ಕುಣಿಯೋದು, ಬೀದಿ ನಾಟಕ ಇವೆಲ್ಲ ನೋಡಿ ನಾನು ಟೋಟಲ್ ಮಗ್ನರಾಗಿಬಿಟ್ಟೆ. ನಾನು ಕಲಿಬೇಕೇನೋ ಒಂದು ಅನ್ನೋದು ಆವಾಗ ನನಗೆ ಮೂಡಿತು.